ಇದು ಮತ್ತೊಂದು ಭ್ರಷ್ಟಕುಳದ ಕತೆ ಡಿ ಗ್ರೂಪ್ ನೌಕರನ ಬಳಿ ಇರುವಂತಹ ಅರಮನೆಯಂತ ಮನೆಗಳು ಮತ್ತೆ ಐಷಾರಾಮಿ ಕಾರುಗಳನ್ನು ನೋಡಿ ಎ ಸಿ ಬಿ ಅಧಿಕಾರಿಗಳಿಗೆ ಒಂದ್ ರೀತಿ ಶಾಕ್ ಆಗೋಗಿದೆ ಗಿರಿ ಅಂತ ಈತನ ಹೆಸರು ಈತ ಡಿ ಗ್ರೂಪ್ ನೌಕರ ಈತನ ನಿವಾಸದ ಮೇಲೂ ಕೂಡ ಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಒಬ್ಬ ಡಿ ಗ್ರೂಪ್ ನೌಕರ ಜಿ ವಿ ಗಿರಿ ಈತ ಇಟ್ಕೊಂಡಿರುವಂತ ಐಷಾರಾಮಿ ಕಾರ್ಗಳನ್ನು ನೋಡಬೇಕು ಒಂದಲ್ಲ ಎರಡಲ್ಲ ಸುಮಾರು ಐದು ಐಷಾರಾಮಿ ಕಾರ್ಗಳನ್ನ ಈ ಡಿ ಗ್ರೂಪ್ ನೌಕರ ಇಟ್ಕೊಂಡಿದ್ದಾನೆ ಮತ್ತೆ ಮನೆ ಮನೆ ಅಲ್ಲ ಅರಮನೆ ಅಂತ ಹೇಳಬೇಕು ಅಷ್ಟರ ಮಟ್ಟಿಗಿದೆ ಈತನ ಮನೆ ಒಬ್ಬ ಡಿ ಗ್ರೂಪ್ ನೌಕರನ ಮನೆ ಹೀಗಿರೋದಕ್ಕೆ ಸಾಧ್ಯನಾ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇಷ್ಟು ದೊಡ್ಡ ಮನೆ ಮತ್ತೆ ಐಷಾರಾಮಿ ಕಾರ್ಗಳು ದೊಡ್ಡ ದೊಡ್ಡ ಬಂಗ್ಲೆ ಇದೆಲ್ಲ ಒಬ್ಬ ಡಿ ಗ್ರೂಪ್ ನೌಕರ ವಿ ಗಿರಿ ಅನ್ನುವಂಥವನು ಮಾಡಿರುವಂತ ಆಸ್ತಿಯಾಗಿದೆ ಆಗಿದೆ ಮತ್ತೆ ಒಂದು ಎರಡು ಲಕ್ಷ ನಗದು ಕೂಡ ಸದ್ಯಕ್ಕೆ ಪತ್ತೆ ಆಗಿರೋದು ಇಷ್ಟಕ್ ಮುಗಿಯಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ತರಿಸಗಿರುವಂತಹ ಅಕ್ರಮ ಎಲ್ಲ ಕೂಡ ಬಯಲಿಗೆ ಬರುತ್ತೆ ಎ ಸಿ ಬಿ ಅಧಿಕಾರಿಗಳು ದಾಳಿ ಮುಂದುವರಿಸ್ತಾ ಇರೋದರಿಂದಾಗಿ ಬಟ್ ಈತ ಒಬ್ಬ ಡಿ ಗ್ರೂಪ್ ನೌಕರ ಆಗಿದ್ದುಕೊಂಡು ಮಾಡಿರುವಂಥ ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿ ನೋಡಿ ಒಂದು ಕ್ಷಣ ಎ ಸಿ ಬಿ ಅಧಿಕಾರಿಗಳೇ ಶಾಕ್ ಆಗೋಗಿದ್ದಾರೆ ಒಬ್ಬ ಡಿ ಗ್ರೂಪ್ ನೌಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಸ್ಕೊಂಡು ಇಷ್ಟೆಲ್ಲ ಆಸ್ತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಹೇಳಿ ಬಹಳಷ್ಟು ಜನ ಇರ್ತೀರಿ ಡಿ ಗ್ರೂಪ್ ನೌಕರರು ಇರ್ತೀವಿ ಬಟ್ ನಮ್ಮಗಳ ಕೈಲಿ ಸಾಧ್ಯ ಆಗುತ್ತಾ ನೋಡಿ ಬಟ್ ಈ ಗಿರಿ ಅಂತ ಏನಿದ್ದಾನಿತ್ತಾ ಬಿ ಎಂ ಪಿ ಸಿಬ್ಬಂದಿ ಡಿ ಗ್ರೂಪ್ ನೌಕರ ಅರಮನೆ ಅಂತ ಮನೆಗಳನ್ನು ಕಟ್ಟಿಸ್ಕೊಂಡು ಐಷಾರಾಮಿ ಕಾರ್ಗಳನ್ನು ಇಟ್ಕೊಂಡಿದ್ದಾನೆ ಮಾಡ್ತಾ ಇರೋದು ಮಾತ್ರ ಡಿ ಗ್ರೂಪ್ ನ ಕೆಲಸ ಅಷ್ಟೇ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪವಿತ್ರ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ ಈಗ ಆ ಮಾಯಣ್ಣ ಗುಮಾಸ್ತನದ್ದು ಒಂದು ಕತೆ ನೋಡಿದ್ವಿ ಈಗ ಈ ಡಿ ಗ್ರೂಪ್ ನೌಕರ ಗಿರಿಯದ್ದು ಮತ್ತೊಂದು ಅಷ್ಟೇ ದೊಡ್ಡ ಮಟ್ಟದಲ್ಲಿ ತೆರೆದುಕೊಳ್ತಾ ಇದೆ ಬಂಗ್ಲೆ ಅಂತ ಮನೆಗಳು ಐಷಾರಾಮಿ ಕಾರ್ಗಳು ಸೊ ಅಲ್ಲಿಂದ ಏನೆಲ್ಲ ಗೊತ್ತಾಗ್ತಾ ಇದೆ ಈಗ ವಿಜಯ್ ಈತ ಬಿ ಬಿ ಸರ್ಕಾರಿ ಶಾಲೆಯಲ್ಲಿ ಡಿ ಗ್ರೂಪ್ ನೌಕರ ಕ್ಲರ್ಕ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಗಿರಿ ಅವರು ಸೊ ಆದ್ರೆ ಆ ಡಿ ಗ್ರೂಪ್ ನೌಕರ ಕೋಟಿ ಕೋಟಿ ಒಡೆಯರಾಗಿದ್ದು ಹೇಗೆ ಅನ್ನುವಂಥದ್ದೇ ಈಗ ದೊಡ್ಡ ಮಟ್ಟದ ಕುತೂಹಲ ಯಾಕಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಗಲಗುಂಟೆಯಲ್ಲಿ ಇದು ಮನೆ ಅಲ್ಲ ಭವ್ಯವಾಗಿರುವಂತಹ ಅರಮನೆ ಮನೆ ಅಂದ್ರೆ ತಪ್ಪಾಗುತ್ತೆ ಆ ರೀತಿಯ ಭವ್ಯವಾಗಿರುವಂತಹ ಅರಮನೆಯ ರೀತಿಯಲ್ಲಿ ಮನೆಯನ್ನ ಕಟ್ಕೊಂಡಿದ್ದಾರೆ ಕೇವಲ ಒಂದು ಕಡೆ ಮಾತ್ರ ಅಲ್ಲ ವಿಜಯ್ ಇನ್ನೊಂದು ಕಡೆ ಎಚ್ ಎಂಟಿ ಲೇಔಟ್ ಅಲ್ಲೂ ಕೂಡ ಇವರಿಗೆ ಸೇರಿದಂತಹ ಮನೆ ಇದೆ ಎರಡು ಸ್ವಂತ ಮನೆ ಜೊತೆಗೆ ಸಂಬಂಧಿಕರ ಮನೆ ಒಟ್ಟು ಮೂರು ಮನೆಯಲ್ಲಿ ಇವತ್ತು ಎಸ್ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು ಒಟ್ಟು ಇಪ್ಪತ್ತೊಂದು ಜನರ ಟೀಮ್ ಮೂರು ತಂಡಗಳನ್ನಾಗಿ ಮಾಡಿಕೊಂಡು ರೇಡ್ ಮಾಡಿದ್ದಾರೆ ಇನ್ನು ಮನೆ ಮಾತ್ರ ಅಲ್ಲ ಒಟ್ಟು ಐದು ಕಾರುಗಳು ಸ್ವಂತ ಕಾರುಗಳು ಜೊತೆಗೆ ಅನೇಕ ಟೂ ವೀಲರ್ ಗಳನ್ನ ಕೂಡ ನೋಡ್ತಾ ಇರಬಹುದು ಇದು ಈ ಮನೆ ಏನಿದೆ ಈ ಮನೆ ಕೇವಲ ಗಿರಿ ಮಾತ್ರ ವಾಸ ಯಾವುದೇ ರೀತಿ ಬಾಡಿಗೆಗೆ ಈ ಮನೆಯನ್ನ ಕೊಟ್ಟಿಲ್ಲ ಸೊ ಐಷಾರಾಮಿ ಕಾರುಗಳ ಒಡೆಯ ಕೂಡ ಈತ ಈತನಿಗೆ ಅನುಕಂಪದ ಆಧಾರದ ಅಡಿಯಲ್ಲಿ ಕೆಲಸ ಡಿ ಗ್ರೂಪ್ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಸಾಕಷ್ಟು ವರ್ಷದಿಂದ ಡಿ ಗ್ರೂಪ್ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಅಚ್ಚರಿ ಅಂದ್ರೆ ಒಬ್ಬ ಡಿ ಗ್ರೂಪ್ ನೌಕರ ಈ ಪರಿಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡುವುದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಹೇಗ್ ಮಾಡಿಕೊಂಡ್ರು ಇಷ್ಟು ಪ್ರಮಾಣದಲ್ಲಿ ಆಸ್ತಿ ಅನ್ನುವಂಥದ್ದು ಈಗ ಅಚ್ಚರಿ ಎ ಸಿಬಿಯ ಮಾಹಿತಿಯ ಪ್ರಕಾರ ಈತನ ಆಸ್ತಿಯ ಮೌಲ್ಯ ಏನಿದೆ ಟ್ಯಾಲಿನೇ ಆಗ್ತಾ ಇಲ್ಲ ತೌಸಂಡ್ ಪರ್ಸೆಂಟ್ ಅಷ್ಟು ಆ ಟ್ಯಾಲಿನೇ ಆಗ್ತಾ ಇಲ್ಲ ಆ ರೀತಿಯ ಯಾಕಂದ್ರೆ ಡಿ ಗ್ರೂಪ್ ನೌಕರರಂದ್ರೆ ಇತನಿಗೆ ಸಂಬಳ ಬರುವಂತದ್ದು ಮೂವತ್ತರ ಮೂವತ್ತೈದರಿಂದ ಹಾರ್ಡ್ಲಿ ನಲ್ವತ್ ಸಾವಿರ ಅದು ಕೂಡ ಈತನಿಗೆ ಅನುಕಂಪದ ಆಧಾರದ ಮೇಲೆ ಸಿಕ್ಕಿರುವಂತಹ ಕೆಲಸ ಅದು ಹಾಗಾಗಿ ಈಗ ಕೋಟಿ ಒಡೆಯನಾಗಿರುವಂತಹ ಡಿ ಗ್ರೂಪ್ ನೌಕರರ ಆಸ್ತಿಯ ತಲಾಶೆಯಲ್ಲಿ ಅಧಿಕಾರಿಗಳು ಇದ್ದಾರೆ ಈಗಾಗಲೇ ಕೂಡ ರೇಡ್ ನಲ್ಲಿ ತೊಡಗಿಕೊಂಡಿದ್ದಾರೆ ಆದ್ರೆ ಈ ತರ ಮನೆಯಲ್ಲಿ ಅತ್ಯಧಿಕ ಚಿನ್ನದ ಆಭರಣಗಳು ಸಿಕ್ಕಿಲ್ಲ ಆದರೆ ಐದು ಕೆಜಿ ಮೌಲ್ಯದ ಬೆಳ್ಳಿಯ ಆಭರಣಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಅದಕ್ಕಿಂತಲೂ ಪ್ರಮುಖವಾಗಿ ಪ್ರಮುಖವಾಗಿರುವಂತಹ ಆಸ್ತಿಯ ಪ್ರಾಪರ್ಟಿ ಅಕ್ರಮವಾಗಿರುವಂತಹ ಪ್ರಾಪರ್ಟಿಯ ಎಲ್ಲಾ ವಿವರಗಳು ಈಗ ಎ ಸಿಬಿಗೆ ಲಭ್ಯ ಆಗ್ತಾ ಇದೆ ಈಗಾಗಲೇ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು ಯತೀಶ್ ಚಂದ್ರ ಅವರು ಆ ಎಸ್ಪಿ ಕೂಡ ಭೇಟಿ ಕೊಟ್ಟು ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಯಾವ ರೀತಿ ಯಾವ ಪ್ರಮಾಣದಲ್ಲಿ ಆಸ್ತಿ ಇದೆ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ದೊಡ್ಡಬಳ್ಳಾಪುರದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಲಕ್ಷ್ಮೀ ನರಸಿಂಹಯ್ಯ ಮನೆ ಮೇಲೆ ಕೂಡ ದಾಳಿಯಾಗಿದೆ ದಾಳಿ ವೇಳೆ ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ ದೊಡ್ಡಬಳ್ಳಾಪುರದ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಲಕ್ಷ್ಮೀ ನರಸಿಂಹಯ್ಯನ ಮನೆ ಮೇಲೆ ದಾಳಿ ಮಾಡಿದಾಗ ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನ ಮತ್ತೆ ಬೆಳ್ಳಿ ಎಲ್ಲ ಪತ್ತೆಯಾಗಿದೆ ಇದು ದೊಡ್ಡಬಳ್ಳಾಪುರದ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಲಕ್ಷ್ಮೀ ನರಸಿಂಹಯ್ಯನ ನಿವಾಸದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಇದೆಲ್ಲ ನಗದು ಕೂಡ ಸಿಕ್ಕಿದೆ ಇನ್ನು ನೋಡ್ತಾ ಇದ್ದೀರಾ ಅಪಾರ ಪ್ರಮಾಣದಲ್ಲಿ ಬೆಳ್ಳಿ ಪದಾರ್ಥಗಳನ್ನು ಕೂಡ ಆತ ಮಾಡಿಸಿಟ್ಕೊಂಡಿರುವಂಥದ್ದು ಮತ್ತು ಚಿನ್ನದ ಆಭರಣಗಳು ಎಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಈ ಚಿನ್ನ ಮತ್ತು ಬೆಳ್ಳಿ ಪತ್ತೆಯಾಗಿದೆ ದೊಡ್ಡಬಳ್ಳಾಪುರದ ಈತನ ನಿವಾಸದ ಮೇಲೆ ಈತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಲಕ್ಷ್ಮೀ ನರಸಿಂಹಯ್ಯ ಅಂಥೇಳಿ ದೊಡ್ಡಬಳ್ಳಾಪುರದಲ್ಲಿರುವಂಥ ನಿವಾಸದ ಮೇಲೆ ಎ ಸಿ ಬಿ ಅಧಿಕಾರಿಗಳು ದಿಢೀರ್ ಅಂತ ಹೇಳಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ನಗದು ಸಿಕ್ಕಿದೆ ಅದಷ್ಟೇ ಅಲ್ಲದೆ ಚಿನ್ನ ಮತ್ತು ಬೆಳ್ಳಿ ಪದಾರ್ಥಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ಯಕ್ಕೆ ಪತ್ತೆಯಾಗಿದೆ ನಿವೃತ್ತಿಗೆ ಮೂರು ತಿಂಗಳ ಬಾಕಿ ಇರುವಾಗಲೇ ಎ ಸಿ ಬಿ ಈ ರೀತಿ ಶಾಕ್ ಕೊಟ್ಟಿದೆ ಕೆ ಆರ್ ಪೇಟೆಯ ಹೇಮಾವತಿ ಡ್ಯಾಮ್ನ ಇಂಜಿನಿಯರ್ ಶ್ರೀನಿವಾಸ್ಗೆ ಮೈಸೂರು ಬೆಂಗಳೂರು ಸೇರಿದ ಹಾಗೆ ಐದು ಕಡೆ ಈ ಶ್ರೀನಿವಾಸ್ ಮನೆ ನಿರ್ಮಿಸಿರೋದು ಗೊತ್ತಾಗ್ತಾ ಇದೆ ಅಪಾರ ಪ್ರಮಾಣದ ಚಿನ್ನಾಭರಣ ಅಕ್ರಮ ಆಸ್ತಿ ಎಲ್ಲ ಪತ್ತೆ ಆಗಿದೆ ಇನ್ನು ಮೂರು ತಿಂಗಳ ಬಾಕಿ ಇತ್ತು ಅಷ್ಟೇ ನಿವೃತ್ತಿ ಆಗೋದಕ್ಕೆ ರಿಟೈರ್ಮೆಂಟ್ಗೆ ಕೆ ಆರ್ ಪೇಟೆಯ ಹೇಮಾವತಿ ಡ್ಯಾಮ್ನ ಇಂಜಿನಿಯರ್ ಶ್ರೀನಿವಾಸ್ ಮೈಸೂರು ಮತ್ತು ಬೆಂಗಳೂರು ಹಾಗೆ ಐದು ಕಡೆ ಮನೆ ನಿರ್ಮಿಸ್ಕೊಂಡಿದ್ದಾರೆ ಮತ್ತು ಚಿನ್ನಾಭರಣ ಅಕ್ರಮ ಆಸ್ತಿ ಎಲ್ಲ ಅಪಾರ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ಮೂರು ತಿಂಗಳಾದರೆ ರಿಟೈರ್ಮೆಂಟು ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಾಯ್ತು ನಾನು ಇನ್ನೊಂದು ಮೂರು ತಿಂಗಳಪ್ಪ ರಿಟೈರ್ ಆಗಿಬಿಡ್ತೀನಿ ಆಮೇಲೆ ಯಾರು ಕೇಳಲ್ಲ ನನ್ನನ್ನು ಸಿಕ್ಕಾಕೊಳ್ಳಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದರು ಏನಪ್ಪಪ್ಪ ಆದರೆ ಎ ಸಿ ಬಿ ಅಧಿಕಾರಿಗಳು ಈಗ ಅವರ ಜಾಲವನ್ನು ಕೂಡ ಹುಡುಕಿ ಶಾಕ್ ಕೊಟ್ಟಿದ್ದಾರೆ ಹೇಮಾವತಿ ಡ್ಯಾಮ್ನ ಇಂಜಿನಿಯರ್ ಶ್ರೀನಿವಾಸ್ ಬೆಂಗಳೂರು ಮತ್ತೆ ಮೈಸೂರು ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಒಂದು ಐದಕ್ಕೂ ಹೆಚ್ಚು ಮನೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಷ್ಟೇ ಅಲ್ಲ ಚಿನ್ನ ಬೆಳ್ಳಿ ಮತ್ತೆ ಅಪಾರ ಪ್ರಮಾಣದ ಇತರೆ ಅಕ್ರಮ ಆಸ್ತಿಗಳು ಮಾಡಿರೋದು ಕೂಡ ದಾಳಿ ವೇಳೆ ಗೊತ್ತಾಗಿದೆ ಸದ್ಯಕ್ಕೆ ರಾಜ್ಯಾದ್ಯಂತ ಈ ರೀತಿ ಎ ಸಿ ಬಿ ಅಧಿಕಾರಿಗಳ ಭರ್ಜರಿ ಬೇಟೆ ಮುಂದುವರೆದಿದೆ ಅಂದಾಜು ಮುನ್ನೂರೈವತ್ತು ಕೋಟಿ ಮೌಲ್ಯದ ಆಸ್ತಿ ಈವರೆಗೆ ಪತ್ತೆಯಾಗಿರುವುದು ಬೆಂಗಳೂರು ಬೆಳಗಾವಿ ಮೈಸೂರು ಕಲಬುರಗಿ ಮತ್ತೆ ಶಿವಮೊಗ್ಗ ದಾವಣಗೆರೆ ಗದಗ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಧಿಕಾರಿಗಳ ಮನೆಯಲ್ಲಿ ಅಪಾರ ನಗದು ಸಿಕ್ಕಿದೆ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಮತ್ತೆ ಬೇನಾಮಿಗಳನ್ನು ಇಟ್ಕೊಂಡಿರುವಂತಹ ಭ್ರಷ್ಟ ಅಧಿಕಾರಿಗಳ ಮೇಲೂ ಕೂಡ ದಾಳಿ ನಡೆದಿದೆ ನೋಡ್ತಾ ಇದ್ವಿ ಒಬ್ಬರಂತೂ ಸುಮಾರು ಒಂದು ಎಂಟು ಜನರ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರು ಬಟ್ ಎ ಸಿ ಬಿ ಅಧಿಕಾರಿಗಳು ಆ ಎಂಟು ಜನರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಹುಡುಕಿ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಈ ಹಂತದವರೆಗೆ ಸುಮಾರು ಮುನ್ನೂರೈವತ್ತು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಭ್ರಷ್ಟ ಕುಳಗಳ ಮೇಲೆ ಎ ಸಿ ಬಿ ರಾಜ್ಯಾದ್ಯಂತ ದಾಳಿ ನಡೆಸಿರುವಂಥ ಸಂದರ್ಭದಲ್ಲಿ